ಎಲೆಕ್ಷನ್ ಹೊತ್ತಲ್ಲಿ ಬಿಜೆಪಿಯ ಮತ್ತೊಂದು ವಿಕೆಟ್ ಪತನ ಆಗುವಂತ ಸಾಧ್ಯತೆ ಇದೆ ಕೂಡ್ಲಿಗಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಕಾಂಗ್ರೆಸ್ ಗೆ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ ಗೋಪಾಲಕೃಷ್ಣ ಕಾಂಗ್ರೆಸ್ ಗೆ ಸೇರ್ಪಡೆ ಆಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ ನಿನ್ನೆ ರಾತ್ರಿ ರೆಸಾರ್ಟ್ ನಲ್ಲಿ ಕೈ ನಾಯಕರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ರೆಸಾರ್ಟ್ ನಲ್ಲಿ ಡಿಕೆಶಿ ಸಿದ್ರಾಮಯ್ಯ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ ವಯಸ್ಸಿನ ಕಾರಣದಿಂದ ಬಿಜೆಪಿ ಟಿಕೆಟ್ ಅನುಮಾನ ಹೀಗಾಗಿ ಎನ್ವೈ ಗೋಪಾಲಕೃಷ್ಣ ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ ಮೊಳಕಾಲ್ಮೂರು ಕ್ಷೇತ್ರದಿಂದ ಸ್ಪರ್ಧೆಯ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಎನ್ವೈ ಜಿ ಎಲೆಕ್ಷನ್ ಹೊತ್ತಲ್ಲಿ ಈ ರೀತಿಯಾದಂತ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗೋದು ಸಹಜ ಅದರಲ್ಲಿ ಈಗಾಗಲೇ ಒಂದಷ್ಟು ನಾಯಕರು ಜಂಪ್ ಆಗಿದ್ದಾರೆ ಕೆಲವರು ಜೆಡಿಎಸ್ ಇಂದ ಕಾಂಗ್ರೆಸ್ ಗೆ ಬರ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋಗ್ತಾ ಇದ್ದಾರೆ ಬಿಜೆಪಿ ಇಂದ ಕಾಂಗ್ರೆಸ್ ಗೆ ಬರ್ತಾ ಇದ್ದಾರೆ ಹೀಗಾಗಿ ಈಗ ಕೂಡ್ಲಗಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ ಗೆ ಸೇರ್ಪಡೆ ಆಗುವಂತ ಎಲ್ಲಾ ಬಹುತೇಕ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಗೋಪಾಲಕೃಷ್ಣ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ ನಿನ್ನೆ ರಾತ್ರಿ ರೆಸಾರ್ಟ್ ನಲ್ಲಿ ಕೈ ನಾಯಕರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ರೆಸಾರ್ಟ್ ನಲ್ಲಿ ಡಿಕೆಶಿ ಸಿದ್ರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ ವಯಸ್ಸಿನ ಕಾರಣದಿಂದ ಬಿಜೆಪಿ ಟಿಕೆಟ್ ಅನುಮಾನ ಹೀಗಾಗಿ ಎನ್ವೈ ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ ಗೆ ಸೇರ್ಪಡೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ನೀಡುತ್ತಾರೆ ಪ್ರತಿನಿಧಿ ಪಾಂಡುರಂಗ ಪಾಂಡುರಂಗ ಈಗ ಬಿಜೆಪಿ ಅಲ್ಲಿ ವಯಸ್ಸು ಒಂದು ಕಾರಣ ಕೊಟ್ಟಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲಾ ವಯಸ್ಸಿನವರಿಗೂ ಕೂಡ ಮಣೆ ಹಾಕ್ತಾರಾ ಅಂತ ಏನು ಎಸ್ ದಿವಾ ಏನು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿಗಿವೆ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ಪಕ್ಷಾಂತರ ಪರ್ವ ಮತ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗ್ತಕ್ಕಂತ ಸಾಕಷ್ಟು ಪ್ರಕರಣಗಳು ಈ ನಡೀತಾ ಇರತಕ್ಕಂತದ್ದು ಅದೇ ರೀತಿಯಾಗಿ ವಿಜಯನಗರ ಜಿಲ್ಲೆಯೂ ಕೂಡ ಅದಕ್ಕೆ ಹೊರತಾಗಿಲ್ಲ ಯಾಕಂತ ಹೇಳಿದ್ರೆ ಎನ್ವೈ ಗೋಪಾಲಕೃಷ್ಣ ಅವರು ಇತ್ತೀಚೆಗೆ ಏನು ಬಿಜೆಪಿಯಲ್ಲಿ ಶಾಸಕರಾಗಿದ್ರು ಒಟ್ಟು ಆರು ಬಾರಿ ಶಾಸಕರಾದಂತ ಗೋಪಾಲಕೃಷ್ಣ ಅವರಿಗೆ ಈಗ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇರತಕ್ಕಂತದ್ದು ಹಾಗಾಗಿ ಎನ್ವೈ ಗೋಪಾಲಕೃಷ್ಣ ಅವರು ಏನು ಬಿಜೆಪಿಯಲ್ಲಿ 70 ವರ್ಷ ನಂತರ ಏನು ಟಿಕೆಟ್ ಕೊಡಲ್ಲ ಅಂತಕಂತದ್ದು ಒಂದು ವರಿಷ್ಠರ ಏನು ಆದೇಶ ಇದೆಯೋ ಸೂಚನೆ ಇದೆಯೋ ಆ ಒಂದು ಹಿನ್ನೆಲೆಯಲ್ಲಿ ಗೋಪಾಲಕೃಷ್ಣಗೆ ಈಗ ಶಾಸಕ ಸ್ಥಾನ ಮತ್ತು ಎಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕಂತ ಗೊಂದಲದಲ್ಲಿದ್ದಾರೆ ಹೀಗಾಗಿ ಮತ್ತೆ ಮರಳಿಗೆ ಘರ ವಾಪಸ್ಸೇ ಆಗ್ತಾ ಇದ್ದಾರೆ ಅಂತಕಂತ ಒಂದು ಪ್ರಶ್ನೆ ಶುರುವಾಗ್ತಾ ಇರತಕ್ಕಂತದ್ದು ಯಾಕಂತ ಹೇಳಿದ್ರೆ ಎನ್ವೈ ಗೋಪಾಲಕೃಷ್ಣ ಅವರು ಈಗಾಗಲೇ 4 ಬಾರಿ ಶಾಸಕರಾಗಿದ್ದಾರೆ ಆರು ಬಾರಿ ಶಾಸಕರಿದ್ದಾರೆ ಸಾರಿ ಹಾಗಾಗಿ ಎನ್ವೈ ಗೋಪಾಲಕೃಷ್ಣ ಅವರು ಮತ್ತೆ ಹೊಳ್ಳಿ ಕಾಂಗ್ರೆಸ್ ಗೆ ಬಂದು ಮೊಳಕಾಲ್ಮೂರಿಂದ ಚುನಾವಣೆ ನಿಲ್ತಾರೆ ಅಂತಕಂತ ಒಂದು ಪ್ರಶ್ನೆ ಶುರುವಾಗಿರತಕ್ಕಂತದ್ದು ಯಾಕಂತ ಹೇಳಿದ್ರೆ 70 ವರ್ಷ ಆದ ನಂತರ ಬಿಜೆಪಿಯಲ್ಲಿ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲ್ಲ ಅಂತಕಂತದ್ದು ವರಿಷ್ಠರ ಸೂಚನೆ ಇರೋ ಮೇರೆಗೆ ಹೀಗಾಗಿ ಎನ್ವೈ ಗೋಪಾಲಕೃಷ್ಣ ಅವರು ಕೂಡ್ಲಿಗಿಂದ ಈ ಸದ್ಯ ಹಾಲಿ ಶಾಸಕರಿದ್ದಾರೆ ಅವರು ಮತ್ತೆ ಮೊಳಕಾಲ್ಮೂರಿಗೆ ಹೋಗಿ ಚುನಾವಣೆ ಎದುರಿಸ್ತಾರೆ ಅಂತಕಂತ ಒಂದು ಈಗ ಚರ್ಚೆ ಶುರುವಾಗಿರತಕ್ಕಂಥದ್ದು ಯಾಕಂತ ಹೇಳಿದ್ರೆ ನಿನ್ನೆ ಕೂಡ ಈಗಲ್ಟನ್ ರೆಸಾರ್ಟ್ ನಲ್ಲಿ ಏನು ಎನ್ವೈ ಗೋಪಾಲಕೃಷ್ಣ ಅವರು ರಾಜ್ಯ ಮತ್ತು ರಾಷ್ಟ್ರ ನಾಯಕರ ಭೇಟಿ ಮಾಡಿದ್ದಾರೆ ಅದರಲ್ಲಿ ಸುರ್ಜೇವಾಲ ಆಗಿರಬಹುದು ಸಿಎಲ್ಪಿ ರೆಡ್ ಸಿದ್ದರಾಮಯ್ಯ ಆಗಿರಬಹುದು ಮತ್ತೆ ಡಿಕೆ ಶಿವಕುಮಾರ್ ಇವರೆಲ್ಲ ನಾಯಕರನ್ನ ಭೇಟಿ ಮಾಡಿದ್ದಾರೆ ಹಾಗಾಗಿ ಬಹುತೇಕ ಬಿಜೆಪಿ ಇಂದ ತೊರೆದು ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಪಕ್ಕ ಅಂತ ಹೇಳಾಗ್ತಾ ಇದೆ ಹಾಗಾಗಿ ಏನೋ ಮೊನ್ನೆ ಅಷ್ಟೇ 21ನೇ ತಾರೀಕು 27ನೇ ತಾರೀಕಿಗೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂತ ಒಂದು ಚರ್ಚೆ ಶುರುವಾಗಿತ್ತು ಆದ್ರೆ ಮತ್ತೆ ಏನು ಕೇಂದ್ರ ನಾಯಕರು ಈಗ ಹಾಲಿ ಶಾಸಕರಿಗೆ ಮತ್ತೆ ಟಿಕೆಟ್ ಕೊಡೋಣ ಅಂತಕ್ಕಂಥ ಒಂದು ಏನೋ ಹಿಂಬದಿಯಿಂದ ಸೂಚನೆ ಬಂದ ಸಂದರ್ಭದಲ್ಲಿ ಎನ್ವೈ ಗೋಪಾಲಕೃಷ್ಣ ಅವರು ತಟಸ್ಥವಾಗಿದ್ರು ಆದ್ರೆ ಈಗ ಮತ್ತೆ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಅವರು ಕಾಂಗ್ರೆಸ್ ಅಂತ ಮುಖ ಮಾಡಿದ್ದಾರೆ ಇವತ್ತು ಅಥವಾ ನಾಳೆ ಏನು ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್ ಆಗಿರಬಹುದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗುವಂತಹ ಸಾಧ್ಯತೆ ಇದೆ ಒಂದ್ ವೇಳೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೇ ಆದ್ರೆ ಎನ್ವೈ ಗೋಪಾಲಕೃಷ್ಣ ಅವರು ಮೊಳಕಾಲ್ಮೂರಿಂದ ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಮಾಡೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ ದಿವ್ಯಾ ಓಕೆ ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಓಕೆ ಈಗ ಕಾಂಗ್ರೆಸ್ ಗೆ ಸೇರ್ಪಡೆ ಆಗೋದಕ್ಕೆ ಎಲ್ಲಾ ರೀತಿಯಾಗಿ ಸಜ್ಜಾಗ್ತಾ ಇದ್ದಾರೆ ಈಗ ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ಟಿಕೆಟ್ ಕೊಡಲ್ಲ 70 ವರ್ಷ ಮೇಲ್ಪಟ್ಟವರಿಗೆ ಟಿಕೆಟ್ ನೀಡಲ್ಲ ಈ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಗೆ ಸ್ವಿಚ್ ಆನ್ ಆಗ್ತಿದ್ದಾರೆ ಗೋಪಾಲಕೃಷ್ಣ ಅವರು ವಿಸ್ತಾರ ನ್ಯೂಸ್ ನಿಖರ ಜನಪರ